ನನ್ನ 60 ವರ್ಷದ ನೌಕರಿ ತ್ಯಾಗ ಮಾಡಿ ರಾಜಕೀಯಕ್ಕೆ ಬಂದಿದ್ದೇನೆ ಬಸವರಾಜ ಬಿಸನಕೊಪ್ಪ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾದ ಬಸವರಾಜ ಬಿಸನಕೊಪ್ಪ ಯುವಕರು ಯುವಕರನ್ನೇ ಬಯಸುತ್ತಾರೆ ಎನ್ನುವುದರ ಜೊತೆಗೆ ಗ್ರಾಮ ವಾಸ್ತವ್ಯ ಸುಗಮವಾಗಿದೆ ಜನರ ಕುಂದುಕೊರತೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಚಾರ ಪ್ರಾರಂಭಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ನಾವು ಯಾವುದೇ ಆಮಿಷಕ್ಕೆ ಒಳಪಟ್ಟಿಲ್ಲ ನಾವು ಬಸವರಾಜ ಬಿಸನಕೊಪ್ಪ ಇವರ ಜನರ ಬಗ್ಗೆ ಕಾಳಜಿ ಒಡನಾಟ ಪ್ರೀತಿ ಅಭಿಮಾನ ನೋಡಿ ಇವರ ಅಭಿಮಾನಿ ಆಗಿರುವೆವು ಎಂದು ಯುವಕರು ಮಾತನಾಡಿದರು ವರದಿ ಆನಂದ್ ಬಿರಾದಾರ್ बड़ा कल्याण अरवे अरवान त्याग राजकीय ईद वर्ष होते बट नौकरी अरवत् वर्ष होते ना अंतर जनसेवे बड़ो दीन रैतरी ऐनाद वे कल बंदी अद्क नड़ी जन्म कड़ा ना नीचे अद्दे नड़ी अब दयुट निम्ल बेबल सहकार जन होते मन सूट मन प्रचार में आज अंतर बसवराज बिसंकप साहेबर सीपीआई नौकरिया त्यागी ನಮ್ಮ ಅತನಿ ಮತಕ್ಷೇತ್ರದಲ್ಲಿ ಶ್ರೀ ಶಿವಯೋಗಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಈಗೇನು ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡುತ್ತಿರುವಂತ ನೂರಾರು ಜನರ ಯುವಕರ ಅವರ ಬೆಂಬಲಿಗರಿದ್ದು ರೈತರು ಕೂಡ ಅದರ ಮಹಿಳೆಯರು ಕೂಡ ಎಲ್ಲರೂ ಕೂಡ ಅವರ ಬೆಂಬಲಿಗರಿದ್ದಾರೆ ಆ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಬರೀ ರಾಜಕಾರಣಿ ಮಾಡ್ತಿದ್ದಾರೆ ಆದರೆ ಯಾರು ಬಡವರಿಗೂ ಕೂಡ ಸೌಲಭ್ಯ ಮತ್ತು ಸಹಾಯ ಯಾರು ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬಸವರಾಜ ಬಿಸಂಕಪ್ಪ ಸಾಹೇಬರು ಪ್ರತಿ ಹಳ್ಳಿಗೂ ಕೂಡ ಗ್ರಾಮೋಸ್ತಿಯನ್ನು ಮಾಡ್ತಿದ್ದಾರೆ ಅಲ್ಲಿ ನೂರಾರು ಜನರ ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಅವರಿಗೆ ಬೆಂಬಲಿಗಳನ್ನು ಕೊಡ್ತಿದ್ದಾರೆ ಈ ಸಲ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಸಲ ಎಂಎಲ್ಎ ಅವರೇ ಅಂತ ಜನ ಕೂಗ್ತಿದ್ದಾರೆ ಆ ಜನರ ಕೂಗು ಅವರ ಮನ ಮುಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬಡವರಿಗೋಸ್ಕರ ಅವರು ನೌಕರಿಯನ್ನು ಏನು ತ್ಯಾಗ ಮಾಡಿ ಬಂದಿದ್ದಾರಲ್ಲ ಅದು ಉಪಯೋಗ ನಮ್ಮ ಬಡ ಜನರು ಉಪಯೋಗಿಸಿಕೊಂಡು ಅವರಿಗೆ ಪ್ರತಿಯೊಬ್ಬರು ಕೂಡ ಫುಟ್ಬಾಲ್ ಗುತ್ತಿಗೆ ಓಟ್ ಹಾಕಬೇಕಂತ ನಾನು ಕೆಆರ್ಪಿ ಪಕ್ಷದಿಂದ ಹಾಗೂ ನಮ್ಮ ಬಡ ಜನರಿಗೋಸ್ಕರ ನಮ್ಮ ಕರ್ನಾಟಕದ ಜನತೆಯಿಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಶಿವಯೋಗಿಯನ್ನು ನೆನೆಸಿಕೊಂಡು ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಇದು ತಮ್ಮ ಸ್ವಾರ್ಥಕ್ಕಾಗಿ ಯಾರು ಸೇರಿಲ್ಲ ಇಲ್ಲಿ ತಮ್ಮ ನಿಸ್ವಾರ್ಥ ನಮ್ಮ ಸಿಪಿಐ ಸಾಹೇಬರ ತಮ್ಮ ಬೆಂಬಲವನ್ನು ಸೂಚಿಸಲಾಗಿ ಇಷ್ಟೊಂದು ಜನ ಸೇರ್ಯಾರು ಎಷ್ಟು ಜನ ಸೇರ್ಯ ಅನ್ನೋದೊಂದು ಈಗ ನೀವು ನಿಮ್ಮ ಮುಖಾಂತರನ ನೋಡಾತೀರಿ ಅದನ್ನು ನಾವು ಹೇಳೋದಿಲ್ಲ ಮತ್ತೊಂದು ಫುಟ್ಬಾಲ್ದ ಸಂಕೇತ ಏನಂದ್ರೆ ಇವು ಎರಡು ಪಕ್ಷಗಳು ಫುಟ್ಬಾಲ್ನ ತಳಗೆ ತುಳಿಬೇಕಂತ ಎಷ್ಟು ಅವರ ಪ್ರೆಷರನ್ನು ತಳಗೆ ಹಾಕ್ತಾರೆ ಅಷ್ಟು ಅವ್ರಕ್ಕಿಂತ ಎತ್ತರಕ್ಕೆ ಹೋದಕ್ಕಪ್ಪ ಫುಟ್ಬಾಲ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಇಷ್ಟೊಂದು ಜನ ಯುವಕರು ಈ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಯುವಕರು ಆದಲ್ಲೆಲ್ಲ ಬರೀ ಯುವಕರು ಪ್ರತಿ ಯುವಕರ ಪಡೆಯನ ಐತೆ ಅವರಿಗೆ ಮತ್ತು ಅತ್ನಿ ಸಿಂಗಮ್ ಅಂತ ಏನು ಅವರು ಇದನ್ನು ಮಾಡಿದ್ದಾರೆ ಅವ್ರಿಗೆ ಎದುರುದ್ದು ಐತೆ ಅದು ನಿಜವಾಗ್ತಾ ಇದೆ ಇವಾಗ ಅದು ನಾವು ಅಂತಿದ್ವಿ ಅವಾಗ ಹಿಂಗೆ ಹಂಗೆ ಹಚ್ಚಿದ್ರು ನಾವು ಈಗ ಅದನ್ನು ನಿಜ ಅಂತೇಳಿ ನಮಗೆ ಈಗ ಅನಿಸಿಕೆ ಮತ್ತು ಪ್ರತಿ ಗ್ರಾಮಗಳಲ್ಲಿ ಅವರು ವಾಸ್ತವ್ಯವನ್ನು ಮಾಡತ್ತಾರು ಅಲ್ಲಿ ಪ್ರತಿ ಗ್ರಾಮ ವಾಸ್ತವ್ಯದಲ್ಲಿ ದೋನ್ಸೆ ತೀನ್ಸೆ ಮಂದಿ ಬ 200 ಮಂದಿಂದ 300 ಅವರು ರಾತ್ರಿ ಟೈಮಲ್ಲಿ ಇದು ಅಗಲಿ ಬಿಟ್ಟು ರಾತ್ರಿ ಟೈಮಲ್ಲಿ ಅಷ್ಟೊಂದು ಜನ ಭೇಟಿ ಆಗಲಿಕ್ಕೆ ಅವರಿಗೆ ಯುವಕರು ಬರ್ತಿದ್ದಾರೆ ಅಂದರೆ ಅವರು ಗೆಲುವು ನಿಶ್ಚಿತ ಅಂತ ನಮಗೆ ಅನಿಸ್ತಾ ಇದೆ ಇವಾಗ ಇಷ್ಟು ಹೇಳಿ ನಾನು ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ ಇಲ್ಲಿ ಯಾವುದೇ ರೀತಿ ನಾವು ಯಾವುದೂ ಆಮಿಷಕ್ಕೆ ಒಳಗಾಗಿಲ್ಲ ಅವರ ಮೇಲೆ ಇರುವಂಥ ಪ್ರೀತಿ ಅಭಿಮಾನಕ್ಕೆ ನಾವು ಎಲ್ಲರೂ ಸೇರಿದ್ದೇವೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಾಕಷ್ಟು 100ಕ್ಕಿಂತ ಹೆಚ್ಚು ಅಧಿಕ ಒಂದು ಯುವ ಪಡೆ ಇದೆ ಅವರಿಗೆ 2015ರಲ್ಲಿ ಯಾವ ಥರ ಸಿಂಗಮ್ ಅಂತ ಹೆಸರು ಪಡೆದಿದ್ರಲ್ಲ ಇದೇ ಇದು ಕ್ಷಣವೂ ಕೂಡ ಸಿಂಗಮ್ ಇದು 2023 ಚುನಾವಣೆಯಲ್ಲಿ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಉತ್ತರ ಸತ್ಯವೋ ಅದಕ್ಕಿಂತ ಹೆಚ್ಚು ನಮ್ಮ ಸಾಹೇಬರು ಎಮ್ ಎಲ್ ಎ ಆಗೋದು ಖಚಿತ ವಿಧಾನಸೌಧ ಕಟ್ಟಿ ಹತ್ತು ಖಚಿತ ಅಲ್ಲಿ ಯುವಕರ ಪರವಾಗಿ ಘೋಷಣೆ ಕೊಡೋದು ಖಚಿತ ಇಷ್ಟೇ ನಮ್ಮ ಕೇವಲ ಇವತ್ತು 29 ತಾರೀಕು ನಾಳೆ 30 ಅಂದರೆ 9 ದಿನ ಪ್ರಚಾರಗಳಿದೆ ಎಲ್ಲ ದೇವರ ಆಶೀರ್ವಾದ ದೇವರ ಅನುಗ್ರಹ ಎಲ್ಲ ಮತದಾರರ ಒಂದು ಆಶೀರ್ವಾದ ಚೆನ್ನಾಗಿದೆ ಸರ್ ಅತ್ನಿ ಅಂತ ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಈ ಯುವಕರು ನಿಮ್ಮ ಜೋಡಿ ಬೆಳೆದಿದ್ದಾರಲ್ಲ ಇತರ ಗುಟ್ಟೇನ್ರಿ ಗುಟ್ಟಲ್ಲ ಎಲ್ಲ ಯುವಕರು ಯುವಕರನ್ನೇ ಬಯಸ್ತಾರೆ ಒಂದು ಸಮಾಜದ ಏಳಿಗೆ ಒಂದು ಪ್ರಗತಿ ಆಗಬೇಕಾದ್ರೆ ಯುವಕರು ಬೇಕು ಯುವಕರ ಒಂದು ನಾಯಕತ್ವದಲ್ಲಿ ಒಬ್ಬ ಯುವಕ ನಾಯಕ ಇದ್ದರೆ ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಆ ರೀತಿ ಬಯಸ್ತಾ ಇದ್ದಾರೆ ಗ್ರಾಮವಾಸ್ತವ್ಯ ಯಾವ ರೀತಿ ಗ್ರಾಮವಾಸ್ತವ್ಯ ಭಾಳ ಚೆನ್ನಾಗಿ ನಡೆದಿದೆ ಯಾಕಂದರೆ ಸುಮಾರು 4-5 ಹಳ್ಳಿಗಳ ಎಲ್ಲ ಪ್ರಚಾರ ಮಾಡ್ತೀವಿ
ಲಾಸ್ಟ್ 8-9 ಗಂಟೆಗೆ ಪ್ರಚಾರ ಮುಗಿಸಿ 9 ಗಂಟೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೀವಿ. ಆ ಹಳ್ಳಿಗೆ ಏನೇನು ಆಗಬೇಕಾಗಿದೆ, ಏನೇನಾಗಿದೆ, ಮುಂಬರೋ ಏನು ಕೆಲಸ ಆಗಬೇಕಿದೆ ಎಂಬ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವ ರೀತಿ ಅನುದಾನವನ್ನು ತಂದು ಎಲ್ಲಿಗೆ ಉಪಯೋಗ ಮಾಡಬೇಕು ಎಂಬುದರ ಬಗ್ಗೆ ವಿವೇಚನೆ ಜನರ ಜೊತೆ ಒಂದು ಚರ್ಚಾಗೋಷ್ಠಿ ಮಾಡಿ ಚರ್ಚೆಗಳ ಮುಖಾಂತರ ಅವರ ಸಮಸ್ಯೆಗಳಿಗೆ ಪರಿಹಾರನ ಸೂಚಿಸ್ತಾ ಇದ್ದೀವಿ. ಸರ್, ಮಠಾಧೀಶರ ಬೆಂಬಲ ಯಾವಾಗ? ಎಲ್ಲ ಮಠಾಧೀಶರ ಬೆಂಬಲ ಅಂತ ಎಲ್ಲ ದೇವರ ಅನುಗ್ರಹ ಇದ್ದ ಮಠಾಧೀಶರ ಬೆಂಬಲನೂ ಇದ್ದೇ ಇರುತ್ತೆ.